ಮಾರ್ಚ್ ಇಪ್ಪತ್ತೊಂದು ಅನುದಿನದ ಪರಲೋಕಮನ್ನಾ ಈ ದಿನದ ದೇವರ ವಾಕ್ಯ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ ಮತ್ತಾಯ ಐದು ನಲವತ್ನಾಲ್ಕು ಇಲ್ಲಿ ನಿಮ್ಮನ್ನು ನೀವೇ ಅಂತಹವರ ಬಗ್ಗೆ ಪರೀಕ್ಷಿಸಿಕೊಳ್ಳುವುದಕ್ಕೆ ಇದು ಒಂದು ನಿಜವಾದ ಮಾರ್ಗವಾಗಿದೆ ತಪ್ಪಾಗಿ ನಡೆಯುವ ನನ್ನ ಸಂತೋಷದಿಂದ ಕರುಣೆ ತುಂಬಿದವನಾಗಿ ನಿಮ್ಮ ಸಾಮರ್ಥ್ಯತೆ ದೃಷ್ಟಿಯಿಂದ ನೋಡಿದ ತಕ್ಕಂತೆ ಆ ತಪ್ಪನ್ನು ಮತ್ತು ಆ ತಪ್ಪಾದ ಮಾರ್ಗವನ್ನು ಬಿಟ್ಟು ನಡೆಯಲು ಸಹಾಯ ಮಾಡುವಿರೇನು ಅಂತಹವರ ಬಗ್ಗೆ ದೇವರಲ್ಲಿ ಪ್ರಾರ್ಥಿಸಿ ಅವರ ಬಲಹೀನತೆಗಳನ್ನು ಅವರ ಅಜ್ಞಾನವನ್ನು ಮತ್ತು ಅಭಿವೃದ್ಧಿಯಾಗದಿರುವುದನ್ನು ಸಂಯಮದಿಂದ ಸಹಿಸಿಕೊಂಡು ನೀವೇ ಅವರಿಗೆ ಮಾದರಿಯಾಗಿದ್ದು ಆ ಅದ್ಭುತ ಕ್ರಿಸ್ತೀಯ ಮಾರ್ಗವನ್ನು ತೋರಿಸುವಿರೇನು ಹಾಗಾಗುವುದಾದರೆ ನೀವು ಅವನಲ್ಲಿನ ಪಾಪವನ್ನು ನಿರಾಕರಿಸುವರೇ ವಿನಃ ಅವನನ್ನಲ್ಲ ಎಲ್ಲಿಯ ವರವಿಗೂ ಅಂದರೆ ಪಾಪ ಮತ್ತು ಪಾಪಿಯು ಒಂದೇ ಅದು ಬೇರೆ ಬೇರೆ ಅಲ್ಲ ಎಂಬುದಾಗಿ ದೇವರು ತೀರ್ಮಾನಿಸುವಾಗ ನೀವು ಅವನಲ್ಲಿಟ್ಟಿದ್ದ ಪ್ರೀತಿಯನ್ನು ಹಿಂತೆಗೆದುಕೊಳ್ಳಬಹುದು